ಜಹೀನ್ ನಮಸ್ಕಾರ ನಾನು ಎಕ್ಸ್ ಹವಲ್ದಾರ್ ಕಲ್ಮೇಶ್ ಅನ್ನಸಂಗಿ ಎಂಡಿ ದ್ರೋಣಾಸ್ ಕರಿಯರ್ ಅಕಾಡೆಮಿ ವಿಜಯಪುರದಿಂದ ಮಾತಾಡ್ತಾ ಇದ್ದೀನಿ ಹೋಪ್ ಎವ್ರಿವನ್ ಇಸ್ ಫೈನ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಕರೆ ಮಾಡ್ತಾ ಇದ್ದೀರಿ ಫೋನ್ ಮಾಡ್ತಾ ಇದ್ದೀರಿ ಸರ್ ಮುಂದಿನ ರ್ಯಾಲಿಯಲ್ಲಿ ಮೊದಲು ಎಕ್ಸಾಮ್ ಆಗುತ್ತಾ ಅಥವಾ ಫಿಸಿಕಲ್ ಟೆಸ್ಟ್ ಆಗ್ತಾ ಅನ್ನೋ ಒಂದು ಪ್ರಶ್ನೆ ನಿಮ್ಮನ್ನ ಕಾಣ್ತಾ ಇದೆ ಆ ನಿಮ್ಮ ಪ್ರಶ್ನೆಗೆ ನಾನು ಈ ವಿಡಿಯೋ ಮುಖಾಂತರ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಗೊತ್ತಿರಲಿ ಸಾಕಷ್ಟು ದಿನಗಳಿಂದ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ಪೇಪರ್ ಕಟಿಂಗ್ ಸರ್ಕ್ಯುಲೇಟ್ ಆಗ್ತಾ ಇದ್ದು ಅಗ್ನಿವೀರ ಭರ್ತಿ ಪ್ರಕ್ರಿಯೆಯಲ್ಲಿ ಮುಂದೆ ಮೊದಲು ಲಿಖಿತ ಪರೀಕ್ಷೆ ಆಗುತ್ತದೆ ಅನ್ನೋ ಒಂದು ನ್ಯೂಸ್ ಆಲ್ರೆಡಿ ಸೋಶಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ ಅದಕ್ಕೆ ಒಂದು ಪುಷ್ಟಿ ಕೊಡುವಂತ ವಿಚಾರ ಇನ್ನೊಂದು ಏನಪ್ಪಾ ಅಂತಂದ್ರೆ joinindianarmy.nic.in ಆಫೀಷಿಯಲ್ ವೆಬ್ಸೈಟ್ ಅಲ್ಲಿ आर्मी अपडेटेड मारे अग्निपथ स्कीम क्लिक अदर के प्राक्टिस टेस्ट लिंक अदर मेले क्लिक प्राक्टिस ऑनलाइन प्राक्टिस टेस्ट के तक अल्ली क्विज मुखातर प्रश्न कमिष प्रश्न आंसर अर्थ एलो कड़े आर्मी मुंबरुव दिन मोदलु लिखित परीक्षेयन्नु ऑनलाइन परीक्षे मुखातर नडसी मुंदिन दैहिक परीक्षे के नडसलागुत्तदे नावु इल्लि कल्पने माड्कोळ्ळबहुदु ऊहिसबहुदु 90% चांस इदे मुंबरुव दिनगळल्लि आर्मी भर्ती प्रक्रियेयल्लि आर्मी रिक्रूटमेंट रैलियल्लि मोदलु कामन एंट्रन्स एग्जाम आग्ता इदे अदक्कागि नीवु इवत्तिंदने तयारागबेकु यावुदे रीतियिंद एजेंट बेन हत्तिदवरु नीवु एंदु आर्मी सेरो करतु ननसागलिक्के इल्लि अवकाशवे इल्ल ಅದಕ್ಕಾಗಿ ಯಾರು ಕೂಡ ತಡ ಮಾಡದೆ ನಿಮ್ಮ ತಯಾರಿಯನ್ನು ಇವತ್ತಿಂದಲೇ ಪ್ರಾರಂಭಿಸಿ ಯಾಕಂದ್ರೆ ಈ ಒಂದು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಏನಿದೆ ಅಲ್ಲ ಅಗ್ನಿಪಥ್ ಸ್ಕೀಮ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಏನಿದೆ ಏನಿದೆ ಅಲ್ಲ ಇದು ನ್ಯಾಷನಲ್ ಲೆವೆಲ್ ಮೆರಿಟ್ ಮೇಲೆ ಬೇಸ್ ಆಗಿರೋದ್ರಿಂದ ಯಾವ ವಿದ್ಯಾರ್ಥಿಯು ಸರಿಯಾಗಿ ಅಭ್ಯಾಸ ಮಾಡ್ತಾನೋ ತಯಾರಿ ಮಾಡ್ಕೊಳ್ತಾನೋ ಅದೇ ವಿದ್ಯಾರ್ಥಿ ಸೆಲೆಕ್ಟ್ ಆಗ್ತಾನೆ ಯಾವುದೇ ಕಾರಣಕ್ಕೂ ಏಜೆಂಟರಿಗೆ ಅವಕಾಶ ಇಲ್ಲ ಏಜೆಂಟರ ಮಾತುಗಳು ನಂಬೇಡಿ ನಿಮ್ಮ ದುಡ್ಡು ಹಾಳು ಮಾಡ್ಕೋಬೇಡಿ ಮತ್ತು ನೀವು ಸೈನ್ಯವನ್ನು ಸೇರೋ ಕನಸನ್ನು ಕೂಡ ಒಡೆದು ನುಚ್ಚು ನೂರು ಮಾಡಿಕೊಳ್ಳಬೇಡಿ ಅದಕ್ಕಾಗಿ ದ್ರೋಣಾಸ್ ಕರಿಯರ್ ಅಕಾಡೆಮಿಯು ಬಹುಬೇಗನೆ ಅಂದ್ರೆ ವಿದಿನ್ 15 ಡೇಸ್ ಅಲ್ಲಿ 10 ಡೇಸ್ ಅಲ್ಲಿ 10 ಟು 15 ಡೇಸ್ ಅಲ್ಲಿ ಒಂದು ಹೊಸ ಬ್ಯಾಚ್ ಅನ್ನು ಆರು ತಿಂಗಳಿಗೋಸ್ಕರ ನಾವು ನಡೆಸ್ತಾ ಇದ್ದು ದ್ರೋಣಾಸ್ ಕರಿಯರ್ ಅಕಾಡೆಮಿಯ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಫಲಿತಾಂಶವನ್ನು ಕರ್ನಾಟಕ ರಾಜ್ಯದಲ್ಲಿ ನಾವು ಕೊಟ್ಟಿದ್ದೀವಿ ಈಗಲೂ ಕೂಡ ಈಗಲೇ ರೀಸೆಂಟ್ ಆಗಿ ನಡೆದಂತ ಬೀದರ್ ರ್ಯಾಲಿಯಲ್ಲಿ ನಮ್ಮ ಅಕಾಡೆಮಿಯಲ್ಲಿ ಒಟ್ಟು 17 ವಿದ್ಯಾರ್ಥಿಗಳು ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ 6 ತಿಂಗಳ ಕೋರ್ಸ್ ಅನ್ನು ನಾವು ನಡೆಸ್ತಾ ಇದ್ದು 6 ತಿಂಗಳ ಕೋರ್ಸ್ ನಡೆಸಲಿಕ್ಕೆ ಮುಖ್ಯವಾದಂತ ಕಾರಣ ಏನಪ್ಪಾ ಅಂತಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಲ್ಲಿ ಕಲಿತು ಕನ್ನಡದಲ್ಲಿ ಕಲಿತು ಬಂದವರಾಗಿರ್ತಾರೆ ಅವರಿಗೆ ಬೇಸಿಕ್ ನಾಲೆಜ್ ಕೂಡ ಇರೋದಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ನಾವು 6 ತಿಂಗಳ ಒಂದು ಲಾಂಗ್ ಟರ್ಮ್ ಕೋರ್ಸ್ ಕಂಡಕ್ಟ್ ಮಾಡಿ ಅವರನ್ನು ಫಿಸಿಕಲಿ ಮತ್ತು ಅಕಾಡೆಮಿಕಲಿ ನಾವು ತಯಾರು ಮಾಡಿ ಎಷ್ಟೋ ಡಿಫೆನ್ಸ್ ಫೋರ್ಸಸ್ ಆಗಿರಲಿ ಅಥವಾ ಪ್ಯಾರಾಮಿಲಿಟರಿ ಫೋರ್ಸಸ್ ಆಗಿರಲಿ ಆ ಒಂದು ಪರೀಕ್ಷೆಗಳಿಗೆ ನಾವು ಅವರನ್ನು ತಯಾರು ಮಾಡ್ತಾ ಇದ್ವಿ ಮತ್ತು ಕಳೆದ 5 ವರ್ಷಗಳಲ್ಲಿ ಸಾಕಷ್ಟು ಬಾರಿ ನಾವು ಒಳ್ಳೆಯ ಫಲಿತಾಂಶವನ್ನ ಕೂಡ ಕೊಟ್ಟಿದ್ದೀವಿ ಅದಕ್ಕಾಗಿ ವಿದ್ಯಾರ್ಥಿಗಳೇ ಲಕ್ಷದಲ್ಲಿ ಇರಲಿ ಮುಂಬರುವ ದಿನಗಳಲ್ಲಿ ಆರ್ಮಿ ರಿಕ್ರೂಟ್ಮೆಂಟ್ ರ್ಯಾಲಿಯಲ್ಲಿ ಮೊದಲು ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ ಮತ್ತು ಅದು ಕೂಡ ಆನ್ಲೈನ್ ಬೇಸ್ಡ್ ಎಕ್ಸಾಮ್ ಆಗಿರೋದ್ರಿಂದ ನಿಮ್ಮ ನೀವು ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಮಾತ್ರ ನೀವು ಫಿಸಿಕಲ್ ಟೆಸ್ಟ್ ಗೆ ಹೋಗಬಹುದಾಗಿದೆ ಇನ್ನೊಮ್ಮೆ ಹೇಳ್ತಾ ಇದೀನಿ ಮುಂಬರುವ ದಿನಗಳಲ್ಲಿ ಆರ್ಮಿ ರಿಕ್ರೂಟ್ಮೆಂಟ್ ರ್ಯಾಲಿ ಪ್ರೋಸೆಸ್ ಅಲ್ಲಿ ಮೊದಲು ಲಿಖಿತ ಪರೀಕ್ಷೆ ಕಾಮನ್ ಎಂಟ್ರನ್ಸ್ ಎಕ್ಸಾಮ್ ಆನ್ಲೈನ್ ಬೇಸ್ ಆಗುತ್ತೆ 90% ಚಾನ್ಸ್ ಇದೆ ಅದಕ್ಕಾಗಿ ತಾವುಗಳು ಇವತ್ತಿಂದಲೇ ಪ್ರಯತ್ನ ಮಾಡಿ ಯಾವುದೇ ರೀತಿ ಏಜೆಂಟರ ಮೇಲೆ ನಂಬಿಕೆ ಇಡಬೇಡಿ ಆ ಒಂದು ದಿನಗಳು ಮಾಯವಾದವು ಹೋಗಿಬಿಟ್ಟು ಸರ್ಕಾರ ಈ ಎಲ್ಲಾ ಅವಶ್ಯಗಳನ್ನು ಗಮನದಲ್ಲಿ ಇಟ್ಕೊಂಡನೆ ಇಂತ ಒಂದು ಬದಲಾವಣೆಯನ್ನು ಮಾಡಿದೆ ಅದಕ್ಕಾಗಿ ನಿಮ್ಮ ಪ್ರಯತ್ನ ಇವತ್ತಿಂದಲೇ ಶುರುವಾಗಲಿ ದ್ರೋಣಾಸ್ ಕರಿಯರ್ ಅಕಾಡೆಮಿಯು 6 ತಿಂಗಳ ಕೋರ್ಸ್ ಗಾಗಿ ಅಡ್ಮಿಷನ್ ಓಪನ್ ಮಾಡ್ತಾ ಇದೆ ತರಬೇತಿ ಬೇಕಾದವರು ನಮ್ಮ ಅಕಾಡೆಮಿ ಜಾಯಿನ್ ಆಗಬಹುದಾಗಿದೆ ನಮ್ಮಲ್ಲಿ ಬರ್ರಿ ಅಥವಾ ಬಿಡ್ರಿ ಪ್ರಯತ್ನ ಮಾತ್ರ ಜಾರಿ ಇರಲಿ ಕರ್ನಾಟಕದ ಸಾಕಷ್ಟು ವಿದ್ಯಾರ್ಥಿಗಳು ಸೈನಿಕರಾಗಿ ನಮ್ಮ ದೇಶದ ಸೇವೆಗೆ ಹೋಗಲಿ ಅಂತ ಹೇಳಿ ನನ್ನ ಎರಡು ಮಾತುಗಳು ಮುಗಿಸ್ತಾ ಜಹೇನ್ ವಿಶ್ ಯು ಆಲ್ ದಿ ಬೆಸ್ಟ್।